ओके स्टूडेंट्स फिफ्थ सेमिस्टर इनकम टैक्स वन ओके ना फर्स्ट चैप्टर इंट्रोडक्शन चैप्टर मत रेसिडेंशियल स्टेटस मत इंसिडेंस ऑफ टैक्स अर्थम प्रॉब्लम्स नमगे मेन इंपॉर्टेंट चैप्टर्स इंपॉर्टेंट चैप्टर अदन्ने इनकम फ्रॉम सैलरीज अथवा इनकम फ्रॉम द हेड सैलरीज सी इनकम टैक्स एक्ट ऑफ 1961 इनकम टैक्स प्रकार प्रतियोब इंडिविजुअल प्रतियोब इंडिविजुअल इंडिविजुअल अंदर प्रतियोब इंडिविजुअल करेक्ट प्रतियोब इंडिविजुअल रीतिया इनकम देर आर फाइव सोर्सेस ऑफ इनकम अदन्ने ना फाइव हेड्स ऑफ इनकम अंतर हे रावण के हत तले नम इनकम टैक्स तले ओके ना फाइव हेड्स ऑफ इनकम अंदर ओब इंडिविजुअल सोर्सेस इनकम अर्न अदर फर्स्ट सोर्स ऑफ इनकम बंद सैलरी इनकम अद्वान इनकम फ्रॉम द हेड सैलरी अंतर इनकम फ्रॉम हाउस प्रॉपर्टी अंत हाउस प्रॉपर्टी अंदर एनी इनकम विच इज डिराइव्ड फ्रॉम द हाउस प्रॉपर्टी बीइंग अ ओनर ऑफ द हाउस प्रॉपर्टी असेसी इंडिविजुअल ओके हाउस प्रॉपर्टी के ओनर आगे तो आ हाउस प्रॉपर्टी यावदे रीतिया इनकम बंदरू कूड़ा अदन्न नावु इनकम फ्रॉम द हेड हाउस प्रॉपर्टी अंत हेळ्तीवि मूरनेयदु इनकम फ्रॉम बिजनेस अथवा प्रोफेशन अंत हेळ्तीवि ಯಾವುದಾದ್ರು ಇಂಡಿವಿಜುವಲ್ ಅವನು ಸ್ವಂತವಾಗಿ ಏನಾದರೂ ಬಿಸ್ನೆಸ್ ನಡೆಸ್ತಾ ಇತ್ತು ಆ ಬಿಸ್ನೆಸ್ ನಲ್ಲಿ ಏನಾದರೂ ಲಾಭ ಬಂದ್ರೆ ಪ್ರಾಫಿಟ್ಸ್ ಬಂದ್ರೆ ಆ ಪ್ರಾಫಿಟ್ಸ್ ನು ಕೂಡ ಆ ಇಂಡಿವಿಜುವಲ್ ಗೆ ಇನ್ಕಮ್ ಅಂತ ಹೇಳ್ತೀವಿ ಅದು ಕೂಡ ಇನ್ಕಮ್ ಫ್ರಮ್ ಬಿಸ್ನೆಸ್ ಅದು ಕೂಡ ಟ್ಯಾಕ್ಸಬಲ್ ಆಗುತ್ತೆ ಅದೇ ತರ ಒಬ್ಬ ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ತಾ ಇಲ್ಲ ಪ್ರೊಫೆಷನಲ್ಲಿ ತೊಡಕೊಂಡಿದ್ದಾನೆ ಸೇ ಫಾರ್ ಎಕ್ಸಾಂಪಲ್ ಒಬ್ಬನು ಇಂಡಿವಿಜುವಲ್ ಲಾಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು ಈ ತರದ ಯಾವುದೇ ಇಂಡಿವಿಜುವಲ್ ಏನಾದರೂ ಪ್ರೊಫೆಷನ್ ನಡೆಸ್ತಾ ಇತ್ತು ಅದರಿಂದ ಏನಾದರೂ ಇನ್ಕಮ್ ಅರ್ನ್ ಮಾಡ್ತಾ ಇದ್ರೆ ಅದನ್ನ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಂತ ಹೇಳ್ತೀವಿ ಇನ್ನ ನಾಲ್ಕನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ ಕ್ಯಾಪಿಟಲ್ ಗೇನ್ಸ್ ಅಂದ್ರೆ ಏನು ಅಂದ್ರೆ ಯಾವುದಾದ್ರೂ ನಿಮ್ಮ ಹತ್ರ ಫಿಕ್ಸ್ಡ್ ಅಸೆಟ್ ಅಥವಾ ಕ್ಯಾಪಿಟಲ್ ಅಸೆಟ್ಸ್ ಇದ್ದು ಆ ಅಸೆಟ್ಸ್ ನ ನೀವು ಪರ್ಚೇಸ್ ಮಾಡಿರೋ ರೇಟ್ ಗಿಂತಲೂ ಜಾಸ್ತಿ ಮಾರುತ್ತೆ ಲಾಭ ತಾನೆ ನಿಮ್ಗೆ ಗೇನ್ ತಾನೆ ಆ ಗೇನ್ ಕೂಡ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಒನ್ ಆಫ್ ದ ಹೆಡ್ ಆಫ್ ಇನ್ಕಮ್ ಅಂತ ಹೇಳ್ತೀನಿ ಸೇ ಒಂದ್ ಮನೆ ಇತ್ತು ಆ ಮನೆಯನ್ನ ನಾನು 10 ಲಕ್ಷಕ್ಕೆ ಕೊಂಡ್ಕೊಂಡಿದ್ದೆ 15 ಲಕ್ಷಕ್ಕೆ ಮಾರಿದ್ದೆ ಆಗ 5 ಲಕ್ಷ ರೂಪಾಯಿ ಲಾಭನ ಇಲ್ವೋ ಎಸ್ ಅದನ್ನ ನಾನು ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀನಿ ಅದೇ ತರ ಎಕ್ಸ್ ವೈ ಝೆಡ್ ಕಂಪ್ನಿದು 10 ರೂಪಾಯಿಗೆ 100 ಶೇರ್ಸ್ ಕೊಂಡ್ಕೊಂಡಿದ್ದೆ 10,000 ರೂಪಾಯಿ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಇವತ್ತಿನ ಬೆಲೆ ಅದು 100 ರೂಪಾಯಿ ಓಡ್ತಾ ಇದೆ 90 ರೂಪಾಯಿ ಲಾಭ ಬಂತು ಆಗ 100 × 90 9,000 ರೂಪಾಯಿ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀನಿ ಈ ತರದ್ದು ಯಾವುದಾದ್ರೂ ಅಸೆಟ್ಸ್ ಅನ್ನ ನೀವು ಕಡಿಮೆ ಪ್ರೈಸ್ ಗೆ ಅಥವಾ ಪರ್ಚೇಸ್ ಮಾಡಿರೋ ಪ್ರೈಸ್ ಗಿಂತಲೂ ಹೆಚ್ಚು ಪ್ರೈಸ್ ಗೆ ಮಾರಿದ್ದೆ ಆದಲ್ಲಿ ಅದರಲ್ಲಿ ಬಂದಿರತಕ್ಕಂತ ಲಾಭನ ನಾವು ಗೇನ್ ಅಂತ ಹೇಳ್ತೀವಿ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ ಓಕೆನಾ ಅದೇ ತರ ಲಾಸ್ಟ್ ಹೆಡ್ ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದ್ರೆ ಯಾವ ಇನ್ಕಮ್ ಈ ಫಸ್ಟ್ 4 ಹೆಡ್ಸ್ ಆಫ್ ಇನ್ಕಮ್ ಅಲ್ಲಿ ಬರೋದಿಲ್ಲ ಯಾವ ಇನ್ಕಮ್ ಈ ಫಸ್ಟ್ 4 ಹೆಡ್ಸ್ ಆಫ್ ಇನ್ಕಮ್ ಅಲ್ಲಿ ಬರೋದಿಲ್ಲ ಅಂತ ಎಲ್ಲಾ ಇನ್ಕಮ್ಸ್ ನು ಕೂಡ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಥವಾ ಅದರ್ ಇನ್ಕಮ್ಸ್ ಅಂತ ಕರಿತೀವಿ ಅದರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕರಿತೀವಿ ಯಾವ್ದಾವ್ದದಂತದ್ದು ಅದು ಏನಾದರೂ ಆಗಿರ್ಬೋದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಇಂಟ್ರೆಸ್ಟ್ ಬಂದಿರ್ಬೋದು ಓಕೆನಾ ಅದೇ ತರ ಯಾರಾದರೂ ಲಾಟ್ರಿ ತಗೊಂಡವ್ರು ವಿನ್ ಆಗಿರ್ಬೋದು ಕ್ಲಿಯರಾ ಸೊ ಈ ತರದ್ದು ಅನೇಕ ರೀತಿಯಾಗಿರ್ತಕ್ಕಂತ ಇನ್ಕಮ್ಸ್ ಅದರ್ ಸೋರ್ಸಸ್ ಇಂದ ಬರ್ತಕ್ಕಂಥದ್ದು ಇರುತ್ತೆ ಅರ್ಥ ಆಗ್ತದ್ಯಾ ಅವೆಲ್ಲ ಕೂಡ ನಾವೆಲ್ಲ ಟ್ಯಾಕ್ಸ್ ಮಾಡ್ತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳ್ತೀವಿ ಸೊ ಈ ರೀತಿ 5 ಹೆಡ್ಸ್ ಆಫ್ ಇನ್ಕಮ್ ಒಬ್ಬ ಇಂಡಿವಿಜುವಲ್ ಗೆ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ ನಾನು ಯಾವ್ದೋ ಒಂದು ಕಾಲೇಜಲ್ಲಿ ಕೆಲಸ ಮಾಡಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಟೀಚ್ ಮಾಡಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಹೇಳಿದ್ದ ಏನಂತ ಸರ್ ಒಬ್ಬ ಬೆಗ್ಗರ್ ಓಕೆನಾ ಇನ್ಕಮ್ ನ ಬೆಗ್ ಮಾಡಿದ್ದಾನೆ ದುಡ್ಡು ಬಂದಿದೆ ಅದನ್ನ ಬೆಗ್ಗಿಂಗ್ ಇನ್ಕಮ್ ಅಂತ ಹೇಳೋಣ ಅಂತ ಕೋಣ ಸರ್ ಯಾವ ಹೆಡ್ ಆಫ್ ಇನ್ಕಮ್ ಅಲ್ಲಿ ಬರುತ್ತೆ ಅಂತ ಕೇಳೋಣ
ನಾನು ಹೇಳಿದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲೇ ಬರುತ್ತೆ ಸರ್ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದೆಯಾ ಅದು ಬೆಗ್ಗಿಂಗ್ ಇನ್ಕಮ್ ಅಂತ ಇದೆಯಾ ಅಂದ್ರೆ ನಿಜವಾಗ್ಲೂ ಇಲ್ಲ ಈಗ ಯಾವ ಬೆಗ್ಗರು ಕೂಡ ಇದುವರೆಗೂ ಇಂಡಿಯಾದಲ್ಲಿ ನನಗೆ ಬೆಗ್ಗಿಂಗ್ ಇನ್ಕಮ್ ಇಸ್ ಬಂದಿದೆ ನಾನು ಟ್ಯಾಕ್ಸ್ ಕಟ್ತೀನಿ ಅದರಲ್ಲಿ ಅಂತ ಯಾವ ಬೆಗ್ಗರು ಮುಂದೆ ಬಂದಿಲ್ಲ ಅರ್ಥ ಆಗ್ತಿದ್ಯಾ ಸಪೋಸ್ ಅದನ್ನ ಕಟ್ಟಿದ್ರೆ ಹೌದಾ ಬೆಗ್ಗರಿಗೆ ಬೆಗ್ಗರ್ ಆಗ್ಬಿಡುತ್ತೆ ಹೌದಾ ಬೆಗ್ಗರ್ ಇಸ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನೀವೇ ತಿಳ್ಕೊಳ್ಳಿ ಇನ್ಫ್ಯಾಕ್ಟ್ ಬೆಗ್ಗರ್ಗೆ ಇನ್ಕಮ್ ಜಾಸ್ತಿ ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಯಾರು ಬಂದು ಮುಂದೆ ಬಂದು ಕಟ್ತಾ ಇಲ್ಲ ಅಷ್ಟೇ ಸೋ ಏನಾದರೂ ಇದ್ರೆ ನಾಳೆ ದಿನ ನೀವು ಬೆಗ್ಗಿಂಗ್ ಮಾಡಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ಏನಾದ್ರೂ ಇನ್ಕಮ್ ಇದ್ರೆ ಅಂತ ಎಲ್ಲ ಇನ್ಕಮ್ ಎಲ್ಲ ಹಾಕ್ಬೇಕು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕ್ಬೇಕು ಹೊರತು ಬೇರೆ ಯಾವ ಎಂಡ್ ಆಫ್ ಇನ್ಕಮ್ ನಲ್ಲೋ ಬರೋದಿಲ್ಲ ಅರ್ಥ ಆಯ್ತಾ ಈಗ ಲೆಟ್ ಮೀ ಕಮ್ ಟು ಸ್ಯಾಲ್ರಿ ಇದಕ್ಕೆ ಈ ಸ್ಯಾಲ್ರಿ ಮತ್ತೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇವೆರಡು ಏನಿದೆ ಈ ಎರಡು ಚಾಪ್ಟರ್ ಮಾತ್ರ ನಮಗೆ ಫಿಫ್ತ್ ಸೆಮಿಸ್ಟರ್ ಬರ್ತಕ್ಕಂಥದ್ದು ಓಕೆನಾ ಇನ್ನು ಉಳಿದಿರ್ತಕ್ಕಂಥ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಕ್ಯಾಪಿಟಲ್ ಗೇನ್ ಅದರ್ ಸೋರ್ಸಸ್ ಈ ಮೂರು ಕೂಡ ನಮಗೆ ಸಿಕ್ಸ್ತ್ ಸೆಮಿಸ್ಟರ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಟೂ ಅಂತ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಈಗ ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ ಸರ್ ನಮ್ಗೆ ಎಷ್ಟು ಮಾರ್ಕ್ಸ್ ಗೆ ಕವರ್ ಆಗುತ್ತೆ ಸರ್ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಲ್ಲಿ 40 ಮಾರ್ಕ್ಸ್ ಎಷ್ಟು 40 ಮಾರ್ಕ್ಸ್ ಕ್ವೆಶ್ಚನ್ಸ್ ಬರುತ್ತೆ ಒಂದು ಎರಡು 14 ಮಾರ್ಕ್ಸ್ 28 ಮಾರ್ಕ್ಸ್ ಆಯ್ತು ಎರಡು 6 ಮಾರ್ಕ್ಸ್ 12 ಮಾರ್ಕ್ಸ್ 28 ಪ್ಲಸ್ 12 ಎಷ್ಟಾಯ್ತು 40 ಮಾರ್ಕ್ಸ್ ಅಲ್ಲೇ ಆಗುತ್ತೆ 40 ಗಿಂತಲೂ ಜಾಸ್ತಿ ಮತ್ತೆ 2 ಮಾರ್ಕ್ಸ್ ಅಲ್ಲಿ ಮಿನಿಮಮ್ 2 ಕ್ವೆಶ್ಚನ್ಸ್ ಇರುತ್ತೆ ಅಲ್ಲಿಗೆ ಟೋಟಲ್ 44 ಮಾರ್ಕ್ಸ್ ಇರುತ್ತೆ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಮೋರ್ ದ್ಯಾನ್ 50% ಟು 60% ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಲ್ಲೇ ಇರುತ್ತೆ ಅದಕ್ಕೆ ನಾನು ಎಲ್ಲಾ ಸ್ಟೂಡೆಂಟ್ಸ್ ಗೂ ಏನ್ ಹೇಳೋದು ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಕಲಿತ್ರೆ ನಾಳೆ ದಿನ ನೀವು ಏನಾದ್ರು ಓಕೆನಾ ಕೆಲಸಕ್ಕೆ ಹೋದ್ರೆ ನಿಮ್ಮ ಸ್ಯಾಲರಿ ಇನ್ಕಮ್ ನ ಯಾವ ರೀತಿ ಟ್ಯಾಕ್ಸ್ ಮಾಡಬೇಕು ಯಾವ ರೀತಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಯಾವ ಟ್ಯಾಕ್ಸ್ ಕನ್ಸಲ್ಟೆಂಟ್ ಹತ್ರ ಹೋಗುವಂತ ಅವಶ್ಯಕತೆ ಬರೋದಿಲ್ಲ ಸೊ ಅದಕ್ಕೆ ಫಸ್ಟ್ ರೂಲ್ಸ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಹಾಗಾದ್ರೆ ಸರ್ ಸ್ಯಾಲರಿ ಅಂದ್ರೆ ಏನು ವಾಟ್ ಇಸ್ ಸ್ಯಾಲರಿ ಯಾರಾದ್ರೂ ಹೇಳ್ತೀರಾ ಇನ್ಕಮ್ ಫ್ರಮ್ ಸ್ಯಾಲರಿ ಅಂದ್ರೆ ನನ್ನ ಪ್ರಕಾರ ಸ್ಯಾಲರಿ ಅಂತ ಹೇಳಿದ್ರೆ ಇಟ್ ಈಸ್ ಎ ರಿವಾರ್ಡ್ ಆರ್ ಎ ಮನಿ ಆರ್ ಎ ರೆಮ್ಯುನರೇಷನ್ ವಿಚ್ ಐ ಹ್ಯಾವ್ ರಿಸೀವ್ಡ್ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಅಂತ ಹೇಳ್ತೀನಿ ಯಾವುದೇ ಹಣವನ್ನ ನಾನು ಬೇರೆಯವರಿಗೆ ಸೇವೆಯನ್ನ ಕೊಟ್ಟು ಓಕೆನಾ ಪಡೆದಿರ್ತಕ್ಕಂಥ ದುಡ್ಡನ್ನ ನಾನು ಸ್ಯಾಲರಿ ಅಂತ ಹೇಳ್ತೀನಿ ಅಂದ್ರೆ ಈ ಸೇವೆ ಅಂತ ಹೇಳಿದ್ರೆ ಅದು ಕಂಟಿನ್ಯೂಸ್ ಆಗಿರ್ತಕ್ಕಂಥದ್ದು ಆಗಿರ್ಬೇಕು ಅರ್ಥ ಆಗ್ತಿದ್ಯಾ ಇಲ್ಲಿ ಎರಡು ತರ ಬರುತ್ತೆ ಇಟ್ ಈಸ್ ಎ ರಿವಾರ್ಡ್ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಅಂತ ಹೇಳ್ತೀವಿ ಒಂದ್ ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ರಿವಾರ್ಡ್ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಸಿ ಇಲ್ಲಿ ವೆನ್ ಯು ಆರ್ ಗಿವಿಂಗ್ ಸರ್ವಿಸ್ ಟು ಅನದರ್ ಪರ್ಸನ್ ಓಕೆನಾ ಸೊ ದೇರ್ ಮಸ್ಟ್ ಬಿ ಎ ರಿಲೇಶನ್ಶಿಪ್ ಆಫ್ ಎಂಪ್ಲಾಯಿ ಅಂಡ್ ಎಂಪ್ಲಾಯರ್ ಏನದು ಎಂಪ್ಲಾಯಿ ಎಂಪ್ಲಾಯರ್ ಗೆ ಇರ್ತಕ್ಕಂತ ರಿಲೇಶನ್ಶಿಪ್ ಇಟ್ಕೊಂಡು ಆಗ ಎಂಪ್ಲಾಯಿ ಏನಾದ್ರೂ ಎಂಪ್ಲಾಯರ್ ಗೆ ಸರ್ವಿಸ್ ಕೊಟ್ಟು ಎಂಪ್ಲಾಯರ್ ಏನಾದ್ರೂ ದುಡ್ಡು ಕೊಡ್ತಾ ಇದ್ರೆ ಎಂಪ್ಲಾಯಿಗೆ ನಾವು ಅದನ್ನ ನಾವು ಸ್ಯಾಲರಿ ಅಂತ ಹೇಳ್ತೀವಿ ಹೌದಾ ಈಗ ನಮ್ ನಾಗೇನಹಳ್ಳಿ ಕೇಳ್ಬೋದು ಸರ್ ಪಾರ್ಟ್ ಟೈಮ್ ಆಗಿದ್ರೆ ಏನ್ ಮಾಡ್ತೀರಾ ಸರ್ ಅಂದ್ರೆ ಪಾರ್ಟ್ ಟೈಮ್ ಆದ್ರೂ ಸ್ಯಾಲರಿನೇ ತಾನೆ ಅದು ಕೂಡ ಸ್ಯಾಲರಿಲೇ ಬರುತ್ತೆ ಸರ್ ಟೆಂಪರರಿ ಆಗಿದ್ರೆ ಏನ್ ಮಾಡ್ತೀರಾ ಟೆಂಪರರಿ ಆದ್ರೂ ಸ್ಯಾಲರಿನೇ ತಾನೆ ಕೊಡೋದು ಸೊ ಹಾಗಾದ್ರೆ ಇಲ್ಲಿ ಪಾರ್ಟ್ ಟೈಮ್ ಆದ್ರೂ ಆಗಿರ್ಲಿ ಫುಲ್ ಟೈಮ್ ಆದ್ರೂ ಆಗಿರ್ಲಿ ಟೆಂಪರರಿನಾದ್ರೂ ಆಗಿರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆದ್ರೂ ಆಗ್ಲಿ ಓಕೆನಾ ಟೋಟಲ್ ಆಗಿ ಸ್ಯಾಲರಿ ಅಂದ್ರೆ ಏನು ಎಂಪ್ಲಾಯರ್ ಎಂಪ್ಲಾಯಿ ರಿಲೇಶನ್ಶಿಪ್ ಇರಬೇಕು ಈಗ ನಾನು ಒಂದು ಕಾಲೇಜ್ ಅಲ್ಲಿ ಲೆಕ್ಚರರ್ ಆಗಿದ್ದೀನಿ ಅಂತ ಹೇಳಿದ್ರೆ ನನಗೆ ಎಂಪ್ಲಾಯರ್ ಯಾರಾಗ್ತಾರೆ ನಮ್ಮ ಕಾಲೇಜ್ ಇನ್ಸ್ಟಿಟ್ಯೂಷನ್ ನನಗೆ ಎಂಪ್ಲಾಯರ್ ಆಗ್ತಾರೆ ನಾನು ಆ ಇನ್ಸ್ಟಿಟ್ಯೂಷನ್ ಗೆ ಎಂಪ್ಲಾಯಿ ಆಗ್ತೀನಿ ನಾನು ಏನೇ ಸರ್ವಿಸಸ್ ಆ ಇನ್ಸ್ಟಿಟ್ಯೂಷನ್ ಕೊಟ್ರೆ ಆ ಸರ್ವಿಸಸ್ ಸರಿಯಾಗಿ ನನಗೆ ಏನ್ ಕೊಡ್ತಾರೆ ಅವರು ರೆಮ್ಯುನರೇಷನ್ ಕೊಡ್ತಾರೆ ದುಡ್ಡನ್ನ ಕೊಡ್ತಾರೆ ನಾವು ಅದನ್ನೇ ಸ್ಯಾಲರಿ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಇದನ್ನ ನಾನು ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ನನಗೆ ಡೈರೆಕ್ಟ್ ಆಗಿ ಬರ್ತಾ ಇರೋದ್ರಿಂದ ನನಗೆ ಸ್ಯಾಲರಿ ಅಂತ ಹೇಳ್ತಾರೆ ನಾನು 10 ಡೇಸ್ ಕೆಲಸ ಮಾಡಿದ್ರೆ 10 ಡೇಸ್ ಸ್ಯಾಲರಿ ಬರುತ್ತೆ 1 ಮಂತ್ ಮಾಡಿದ್ರೆ 1 ಮಂತ್ ಬರುತ್ತೆ ಕರೆಕ್ಟಾ ಆದರೆ ಈಗ ಪ್ರತಿ ಸೆಮಿಸ್ಟರ್ಗೆ ಒಂದ್ಸರಿ ಎಕ್ಸಾಮ್ ಆಗುತ್ತೆ ಕರೆಕ್ಟಾ
ಆ ಎಕ್ಸಾಮ್ ಅಲ್ಲಿ ನಾನು ಇನ್ವಿಜಿಲೇಷನ್ ಡ್ಯೂಟಿ ಮಾಡ್ತೀನಿ ಕರೆಕ್ಟಾ ಯೂನಿವರ್ಸಿಟಿಗೆ ಪರವಾಗಿ ಹಾಗೆ ವ್ಯಾಲ್ಯೂಯೇಷನ್ ಗೆ ಹೋಗ್ತೀನಿ ಆಗ ಆ ವ್ಯಾಲ್ಯೂಯೇಷನ್ ಬರ್ತಕ್ಕಂತ ದುಡ್ಡು ಇನ್ವಿಜಿಲೇಷನ್ ಮಾಡಿರ್ತಕ್ಕಂತ ದುಡ್ಡು ನಾನು ಸ್ಯಾಲರಿ ಇನ್ಕಮ್ ಅಂತ ಕರಿಬಹುದಾ ಕರಿಯೋಕ್ ಆಗೋದಿಲ್ಲ ಕಾರಣ ಇಷ್ಟೇ ನನಗೆ ಆ ದುಡ್ಡನ್ನ ಕೊಡ್ತಾ ಇರೋದು ನನ್ನ ಇನ್ಸ್ಟಿಟ್ಯೂಟ್ ಅಲ್ಲ ನನ್ನ ಇನ್ಸ್ಟಿಟ್ಯೂಷನ್ ಅಲ್ಲ ಕೊಡ್ತಾ ಇರೋದು ಯಾರು ಯೂನಿವರ್ಸಿಟಿ ಕೊಡ್ತಾ ಇರೋದು ಯೂನಿವರ್ಸಿಟಿ ಯಾರು ಯೂನಿವರ್ಸಿಟಿ ಇಸ್ ಎ ಥರ್ಡ್ ಪಾರ್ಟಿ ಫಾರ್ ಮೀ ಅರ್ಥ ಆಗ್ತಿದ್ಯಾ ಸೋ ಅದಕ್ಕೋಸ್ಕರ ನಾವು ಅದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರೆಯೋದಿಲ್ಲ ಐ ಆಮ್ ನಾಟ್ ಎನ್ ಎಂಪ್ಲಾಯಿ ಆಫ್ ಯೂನಿವರ್ಸಿಟಿ ಐ ಆಮ್ ಎನ್ ಎಂಪ್ಲಾಯಿ ಆಫ್ ಮೈ ಇನ್ಸ್ಟಿಟ್ಯೂಟ್ ಅರ್ಥ ಆಗ್ತಿದ್ಯಾ ಸೋ ದಿಸ್ ಇಸ್ ಹೌ ವಿ ಕ್ಯಾನ್ ಡಿಫರೆನ್ಷಿಯೇಟ್ ಇಲ್ಲಿ ಎಂಪ್ಲಾಯರ್ ಎಂಪ್ಲಾಯಿ ರಿಲೇಶನ್ಶಿಪ್ ಇರಬೇಕು ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಸೇ ಇದು ಒನ್ ಪಾಯಿಂಟ್ ಎರಡನೇದು ಸ್ಯಾಲರಿ ನಿನಗೆ ಬಂದಿರಲಿ ಅಥವಾ ಬರಬೇಕಾಗಿರಲಿ ಡ್ಯೂ ಇರಲಿ ಅಥವಾ ರಿಸೀವ್ಡ್ ಆಗಿರಲಿ ಆ ವರ್ಷನ ನಾವು ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಆಲ್ ಆಫ್ ಯು ಗಾಟ್ ಇಟ್ ಸೇ ಫಾರ್ ಎಕ್ಸಾಂಪಲ್ ಏಪ್ರಿಲ್ ಟು ಮಾರ್ಚ್ ಅಂತ ಇಟ್ಕೋಣ ಏಪ್ರಿಲ್ 2019 ಟು 31st ಮಾರ್ಚ್ 2020 ಅಂತ ಇಟ್ಕೋಣ 31st ಮಾರ್ಚ್ 20 ಇದು ಸ್ಯಾಲರಿ ಕೊಟ್ಟಿಲ್ಲ ಅಂತ ಇಟ್ಕೋಣ 31st ಮಾರ್ಚ್ 20 ಸ್ಯಾಲರಿ ಕೊಟ್ಟಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಕೊಡ್ತಾರೋ ಇಲ್ವೋ ಸೊ ಹಾಗಾದ್ರೆ ಅದನ್ನು ಕೂಡ ನಾವು ಟ್ಯಾಕ್ಸಬಲ್ ಅಂತ ಹೇಳ್ತೀವಿ ಸಪೋಸ್ ಹಿಂದಿನ ವರ್ಷ ನನಗೆ ಸ್ಯಾಲರಿ ಕೊಟ್ಟಿರಲಿಲ್ಲ ಈ ವರ್ಷ ಅರಿಯರ್ಸ್ ಆಫ್ ಸ್ಯಾಲರಿ ಬಂತು ಹೌದಾ ಅದು ಕೂಡ ಟ್ಯಾಕ್ಸ್ ಮಾಡ್ತೀವಿ ಮುಂದಿನ ವರ್ಷದ್ದು ಅಡ್ವಾನ್ಸ್ ಆಗಿ ಇಸ್ಕೊಂಡಿರ್ತೀಯ ಅದು ಕೂಡ ಟ್ಯಾಕ್ಸಬಲ್ ಆಗುತ್ತೆ ಅದು ಆ ವರ್ಷ ಆಗಿರ್ಬೋದು ಅಷ್ಟೇ ಈ ವರ್ಷ ಆಗದೆ ಇರ್ಬೋದು ಅಥವಾ ಆಗಬಹುದು ಡಿಪೆಂಡ್ಸ್ ಆನ್ ಹೌ ಯು ಟ್ರೀಟೆಡ್ ಇಟ್ ಅರ್ಥ ಆಗ್ತಿದ್ಯಾ ಸೊ ಇದನ್ನ ನಾವು ಬೇಸಿಕ್ ಆಫ್ ಸ್ಯಾಲರೀಸ್ ಅಂತ ಹೇಳ್ತೀವಿ ಈಗ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಏನ್ ಗೊತ್ತಾ ಸರ್ ಸ್ಯಾಲರಿ ಅಂದ್ರೆ ಏನು ಮೀನಿಂಗ್ ಗೊತ್ತಾಯ್ತು ಡೆಫಿನೇಷನ್ ಗೊತ್ತಾಯ್ತು ಅವೆಲ್ಲ ತಿಳ್ಕೊಳ್ತೀವಿ ಈಗ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಸ್ಯಾಲರಿಯಲ್ಲಿ ಏನೇನ್ ಸೇರ್ಕೊಂಡಿರುತ್ತೆ ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿ ಸಿ ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿನಲ್ಲಿ ಮೊದಲನೆಯದು ನಾವು ಏನಂತ ಹೇಳ್ತೀವಿ ಬೇಸಿಕ್ ಸ್ಯಾಲರಿ ಅಥವಾ ಬೇಸಿಕ್ ಪೇ ಅಂತ ಕರೀತೀವಿ ಬೇಸಿಕ್ ಸ್ಯಾಲರಿ ಅಥವಾ ಬೇಸಿಕ್ ಪೇ ಅಂತ ಹೇಳ್ತೀವಿ ಸಿ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಎಂಪ್ಲಾಯರ್ ಒಂದಷ್ಟು ಬೇಸಿಕ್ ಆಗಿ ಇರ್ತಕ್ಕಂತ ಸ್ಯಾಲರಿಯನ್ನು ಫಿಕ್ಸ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಏನೋ ಎಂಪ್ಲಾಯ್ಮೆಂಟ್ ಅಥವಾ ಪೊಸಿಷನ್ ಯಾವ ಪೊಸಿಷನ್ ಅಲ್ಲಿ ಎಂಪ್ಲಾಯಿ ಇದಾನೆ ಹೈಯರ್ ಲೆವೆಲ್ ಅಲ್ಲಿ ಇದಾನ ಹೌದಾ ಮಿಡಲ್ ಲೆವೆಲ್ ಅಲ್ಲಿ ಇದಾನ ಲೋಯರ್ ಲೆವೆಲ್ ಅಲ್ಲಿ ಇದಾನ ಯಾವ ಲೆವೆಲ್ ಆಫ್ ಎಂಪ್ಲಾಯಿ ಡಿಪೆಂಡಿಂಗ್ ಅಪಾನ್ ಈಸ್ ಕ್ವಾಲಿಫಿಕೇಶನ್ ಡಿಪೆಂಡಿಂಗ್ ಅಪಾನ್ ಈಸ್ ಎಜುಕೇಶನ್ ಡಿಪೆಂಡಿಂಗ್ ಅಪಾನ್ ಈಸ್ ಸರ್ವಿಸ್ ಆರ್ ಎಕ್ಸ್ಪೀರಿಯನ್ಸ್ ಹೌದಾ ಸೊ ಆನ್ ಆಲ್ ದೀಸ್ ಬೇಸಿಸ್ ಯುವರ್ ಎಂಪ್ಲಾಯರ್ ವಿಲ್ ಫಿಕ್ಸ್ ದ ಬೇಸಿಕ್ ಸ್ಯಾಲರಿ ದಟ್ ಬೇಸಿಕ್ ಸ್ಯಾಲರಿ ವಿಲ್ ಬಿ ದ ಸ್ಯಾಲರಿ ಫಾರ್ ಬೇಸಿಕ್ ನೀಡ್ಸ್ ಫುಲ್ಫಿಲಿಂಗ್ ದ ಬೇಸಿಕ್ ನೆಸೆಸಿಟೀಸ್ ಆ ಬೇಸಿಕ್ ನೆಸೆಸಿಟೀಸ್ ಫುಡ್ ಶೆಲ್ಟರ್ ವಾಟರ್ ರೆಂಟ್ ಅದು ಇದು ಅಂತ ಅನ್ಕೋಣ ಬೇಸಿಕ್ ಆಗಿ ಏನ್ ಬೇಕೋ ಅದನ್ನ ನಾವು ಬೇಸಿಕ್ ಸ್ಯಾಲರಿ ಅಂತ ಹೇಳ್ತೀವಿ ಆಲ್ ಆಫ್ ಯು ಗಾಟ್ ಇಟ್ ಓಕೆ ನೆಕ್ಸ್ಟ್ ಬಂದು ಬೋನಸ್ ಏನಿದು ಬೋನಸ್ 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 ಅಂದ್ರೆ ಏನು ಯಾರ್ಯಾರು ಗೊತ್ತಾ ನಿಮಗೆ ಬೋನಸ್ ಯಾವಾಗ ಕೊಡ್ತಾರೆ ಇನ್ಕ್ರಿಮೆಂಟ್ 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 ಇಸ್ ಡಿಫ್ರೆಂಟ್ ಬೋನಸ್ ಇಸ್ ಡಿಫ್ರೆಂಟ್ ಪ್ರಾಫಿಟ್ ಜಾಸ್ತಿ ಆದ್ರೆ ಪ್ರಾಫಿಟ್ ಜಾಸ್ತಿ ಆದ್ರೆ ವೆರಿ ಗುಡ್ ಆಮೇಲೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಹೌದಾ ವರ್ಷಕ್ ಒಂದ್ ಸಾರಿ ಇಲ್ಲ ದೀಪಾವಳಿಗೋ ಇಲ್ಲ ಆಯುಧ ಪೂಜೆಗೋ ಇಲ್ಲ ಇನ್ನೊಂದ್ ಹಬ್ಬಕ್ಕೋ ಮತ್ತೊಂದ್ ಹಬ್ಬಕ್ಕೋ ಕಂಪನಿ ಏನ್ ಮಾಡ್ತಾರೆ ತಗೋಪ್ಪ ನೀನು ಒಂದ್ ತಿಂಗಳದ ಸ್ಯಾಲರಿನ ಈ ವರ್ಷ ಪ್ರಾಫಿಟ್ ಚೆನ್ನಾಗಿ ಬಂದಿರೋದ್ರಿಂದ ನಿನಗೆ ಒಂದ್ ತಿಂಗಳದ ಸ್ಯಾಲರಿನ ಬೋನಸ್ ಕೊಡ್ತಾ ಇದೀನಿ ಇನ್ ಕೆಲವು ಕಂಪನಿಗಳು 15 ದಿನ ಸ್ಯಾಲರಿನ ಬೋನಸ್ ಕೊಡ್ತೀನಿ ಇನ್ ಕೆಲವು ಕಂಪನಿಗಳು ಒಂದು ವಾರದ ಬೋನಸ್ ಕೊಡ್ತೀನಿ ವಾಟ್ ಎವರ್ ಇಟ್ ಈಸ್ ಎ ಬೋನಸ್ ಯು ಆರ್ ರಿಸೀವಿಂಗ್ ಆಸ್ ಎ ಪಾರ್ಟ್ ಆಫ್ ದ ಸ್ಯಾಲರಿ ಸೊ ದಟ್ ಈಸ್ ವೈ ಬೋನಸ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಸ್ಯಾಲರಿ ಅರ್ಥ ಆಗ್ತಿದ್ಯಾ ಆಲ್ ಆಫ್ ಯು ಗಾಟ್ ಇಟ್ ವೆರಿ ಗುಡ್ ನೆಕ್ಸ್ಟ್ ಪಾಯಿಂಟ್ ಬೋನಸ್ ಎರಡ್ ತರ ಕೊಡ್ಬೋದು ಬೋನಸ್ ಕ್ಯಾಶ್ ಅಲ್ಲಿ ಆದ್ರೂ ಕೊಡ್ಬೋದು ಕೈಂಡ್ ಅಲ್ಲಿ ಆದ್ರೂ ಕೊಡ್ಬೋದು ಯೂಶುವಲ್ ಆಗಿ ಎಲ್ಲರೂ ಬೋನಸ್ ಕ್ಯಾಶ್ ಅಲ್ಲೇ ಕೊಡ್ತಾರೆ ಓಕೆನಾ ಎರಡನೇದು ಆಯ್ತು ಮೂರನೇದು ಕಮಿಷನ್ ಏನಿದು ಕಮಿಷನ್ ಯೂಶುವಲ್ ಆಗಿ ಸೇಲ್ಸ್ ಮ್ಯಾನ್ ಹೌದಾ ಸೇಲ್ಸ್ ಎಂಪ್ಲಾಯೀಸ್ ಹೌದಾ ಅಥವಾ ಹೈಯರ್ ಲೆವೆಲ್ ಮ್ಯಾನೇಜರ್ಸ್ ಅವ್ರಿಗೆಲ್ಲ ಕಮಿಷನ್ ಕೊಡ್ತಾರೆ ನೀನು ಈ ವರ್ಷ ನಮಗೆ ಇಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ಕೊಟ್ರೆ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಮೇಲೆ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ
ಅಂದ್ರೆ ಆ ಒಂದು ಕಮಿಷನ್ ಗೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ ಸರ್ವಿಸ್ ಕೊಟ್ಟಿರ್ತಾರಲ್ವಾ ಸೋ ಅದನ್ನ ನಾವು ಏನಂತ ಹೇಳ್ತೀವಿ ಕಮಿಷನ್ ಅಂತ ಹೇಳ್ತೀವಿ ಅದೇ ತರ ಸೇಲ್ಸ್ ಗೆ ಅಂದ್ರೆ ನೀನು ಇಷ್ಟು ಯೂನಿಟ್ಸ್ ನ ನನಗೆ ಮಾರ್ಕೊಟ್ರೆ ನಿನಗೆ ಸ್ಯಾಲರಿ ಕೊಡ್ತೀನಿ ಅದಕ್ಕಿಂತಲೂ ಜಾಸ್ತಿ ಮಾರ್ಕೊಟ್ರೆ ಎಕ್ಸ್ಟ್ರಾ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಅದು ಕೂಡ ಪಾರ್ಟ್ ಆಫ್ ದ ಸ್ಯಾಲರಿ ಅಲ್ವಾ ಸೋ ಕಮಿಷನ್ ಈಸ್ ಆಫ್ ಟು ಟೈಪ್ಸ್ ಕಮಿಷನ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಕಮಿಷನ್ ಆನ್ ದ ಬೇಸಿಸ್ ಆಫ್ ಪ್ರಾಫಿಟ್ Even commission is also one of the component of salary. Arthagtidya? Next one. Arrears of salary. Yenido? Arrears of salary. See, ಹೋದ ವರ್ಷ ಎರಡು ತಿಂಗಳದ್ದು ಸ್ಯಾಲರಿ ಕೊಟ್ಟಿರ್ಲಿಲ್ಲ ಅಂತ ಅನ್ಕೋ ಕೊಟ್ಟಿರ್ಲಿಲ್ಲ ಅಂದ್ರೆ ಆ ಅರಿಯರ್ಸ್ ಸ್ಯಾಲರಿ ಯಾವಾಗ ಬರುತ್ತೆ ಇವಾಗ ಬರುತ್ತೆ ಅದನ್ನ ಈ ವರ್ಷ ಟ್ಯಾಕ್ಸ್ ಮಾಡ್ತೀವಿ ಯಾಕೆಂದ್ರೆ ಹೋದ ವರ್ಷ ಬಿಟ್ಬಿಟ್ಟಿದ್ವಿ ಸ್ಯಾಲರಿ ಬಂದಿರಲಿಲ್ಲ ಅದಕ್ಕೆ ಈ ವರ್ಷ ಅದನ್ನ ಟ್ಯಾಕ್ಸ್ ಕನ್ಸಿಡರ್ ಆಗಿ ಮಾಡ್ತೀವಿ ಅದೇ ತರ ಅಡ್ವಾನ್ಸ್ ಸ್ಯಾಲರಿ ಅಡ್ವಾನ್ಸ್ ಸ್ಯಾಲರಿ ಅಂದ್ರೆ ಏನು ಸ್ಯಾಲರಿನ ಅಡ್ವಾನ್ಸ್ ಆಗಿ ತಗೊಂಡಿದ್ದೀನಿ ಓಕೆನಾ ನಮ್ಮ ನಾಗೇನಹಳ್ಳಿಗೆ ಮದುವೆ ಆಗ್ತಾ ಇದೆ ಕಂಪನಿ ಹತ್ರ ಹೋಗ್ತಾ ಸರ್ ದುಡ್ಡಿಲ್ಲ ನನ್ನ ಹತ್ರ ಮದುವೆ ಮಾಡ್ಕೊತಾ ಇದ್ದೀನಿ ನಂದು ಎರಡು ತಿಂಗಳದ್ದು ಸ್ಯಾಲರಿನ ಅಡ್ವಾನ್ಸ್ ಆಗಿ ಕೊಡಿ ಒಂದು ಸ್ವಲ್ಪ 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 ಇಟ್ಕೊಳ್ಳಿ ಅಂತ ಹೇಳಿದೆ ಕಂಪನಿಯವರು ಆಯ್ತಪ್ಪ ಮಾಡ್ಕೋ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಮೊದಲನೇ ಮದುವೆ ಮಾಡ್ಕೊತಾ ಇದೆಯಾ ಅಂತ ಹೇಳಿ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ ಅದನ್ನ ನಾವು ಏನಂತ ಹೇಳ್ತೀವಿ ಅಡ್ವಾನ್ಸ್ ಸ್ಯಾಲರಿ ಅಂತ ಹೇಳಿ ಓಕೆನಾ ಸೋ ಅಡ್ವಾನ್ಸ್ ಸ್ಯಾಲರಿ ಇಸ್ ಆಲ್ಸೋ ಇವಾಗ ಬರ್ತಾ ಇದೆ ಅಲ್ವಾ ಅದಕ್ಕೆ ಈಗಲೇ ಟ್ಯಾಕ್ಸ್ ಮಾಡ್ಬಿಡ್ತೀವಿ ಅದನ್ನ ನೆಕ್ಸ್ಟ್ ಇಯರ್ಗೆ ಆ ಸ್ಯಾಲರಿನ ಆಲ್ರೆಡಿ ಟ್ಯಾಕ್ಸ್ ಮಾಡೋದ್ರಿಂದ ಅದನ್ನ ಬಿಟ್ಕೊಡ್ತೀವಿ ನೆಕ್ಸ್ಟ್ ಆರ್ ನೇಮ್ ಸರೆಂಡರ್ ಸ್ಯಾಲರಿ ಅಂತ ಹೇಳಿ ಸರೆಂಡರ್ ಅಂದ್ರೆ ಏನು ಈಗ ಕರೋನಾ ಪ್ಯಾಂಡಮಿಕ್ ಬಂತು ಓಕೆನಾ ಎಲ್ಲಾ ಕಂಪನಿಗಳ ಎಂಪ್ಲಾಯೀಸ್ಗೂ ಹೇಳಿದ್ರು ನೋಡಪ್ಪ ತುಂಬಾ ಕಷ್ಟ ಇದೆ ಓಕೆನಾ ನಾವು ಪಬ್ಲಿಕ್ ಗೆ ಸೊಸೈಟಿಗೆ ಏನಾದ್ರೂ ಒಂದಷ್ಟು ಬೆನಿಫಿಟ್ ಕೊಡೋಣ ಎಲ್ಲರೂ ತುಂಬಾ ಸಫರಿಂಗ್ಸ್ ಅಲ್ಲಿ ಇದ್ದಾರೆ ಸಫರ್ ಆಗ್ತಾ ಇದ್ದಾರೆ ನಿಮ್ದು ಒಂದೊಂದು ಹತ್ತು ದಿನದ ಒಂದೊಂದು ವಾರದ್ದು ಸ್ಯಾಲರಿನ ಸರೆಂಡರ್ ಮಾಡ್ಬಿಡಿ ನನಗೆ ಅಂತ ಹೇಳ ಓಕೆನಾ ಅಥವಾ ಫೋರ್ ಗೋಯಿಂಗ್ ಸ್ಯಾಲರಿ ಅಂತ ಹೇಳ್ತೀವಿ ಫೋರ್ ಗೋಯಿಂಗ್ ಸ್ಯಾಲರಿ ಬಿಟ್ಬಿಡೋ ಅದನ್ನು ಕೂಡ ನಾವು ಸರೆಂಡರ್ ಸ್ಯಾಲರಿ ಅಂತ ಹೇಳ್ತೀವಿ ಅದು ಕೂಡ ಟ್ಯಾಕ್ಸ್ ಮಾಡ್ತೀವಿ ಓಕೆನಾ ಸರ್ ಅವ್ರಿಗೆ ದಾನ ಮಾಡ್ಬಿಟ್ಟಿದೀನಿ ಸರ್ ಟ್ಯಾಕ್ಸ್ ಮಾಡ್ಬಿಡಿ ಅಂದ್ರೆ ಬಿಡು ಹೇಳ್ತಾ ಇರೋದು ಅದ್ ಬಿಟ್ಬಿಟ್ಟಿದ್ರು ಕೂಡ ಆ ಸ್ಯಾಲರಿ ಕೂಡ ಟ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದು ಅಲೋವೆನ್ಸಸ್ ಸರ್ ಏನ್ ಸರ್ ಇದು ಅಲೋವೆನ್ಸಸ್ ಅಂದ್ರೆ ಏನು ಈಗ ಬೇಸಿಕ್ ಸ್ಯಾಲರಿ ಅಂದ್ರೆ ಈಗ ಒಂದ್ ಹತ್ತು ವರ್ಷದಿಂದೆ ನನ್ನ ಬೇಸಿಕ್ ಸ್ಯಾಲರಿ ಒಂದ್ 10,000 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ ಆ 10,000 ರೂಪಾಯಿ ಇದ್ದಾಗ ನಾನ್ ಸೇರ್ಕೊಂಡಾಗ 10,000 ರೂಪಾಯಿಗೆ ಅಕ್ಕಿ ಬೇಳೆ ಹೌದಾ ರೆಂಟ್ ಫಂಡ್ ಅವೆಲ್ಲ ಕೂಡ ಒಂದ್ ರೇಟ್ ಅಲ್ಲಿ ಇತ್ತು ಅದು ಇವತ್ತಿಗೂ ಅಷ್ಟೇ ಇರುತ್ತಾ ಜಾಸ್ತಿ ಆಗ್ತಾ ಇರ್ತದೆ ಹಾಗಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆದಾಗೆಲ್ಲ ಅಥವಾ ರೇಟ್ ಗಳು ಜಾಸ್ತಿ ಆದಾಗೆಲ್ಲ ನಮ್ಗೆ ಏನಾಗುತ್ತೆ ಅಲೋಯೆನ್ಸಸ್ ಕೊಡ್ತಾ ಇರ್ತಾರೆ ಅದ್ರ ಜೊತೆನಲ್ಲಿ ಅಂದ್ರೆ ಬೇಸಿಕ್ ಸ್ಯಾಲರಿ ಜೊತೆನಲ್ಲಿ ನಿನಗೆ ಕ್ಯಾಶ್ ರೂಪದಲ್ಲಿ ಕೊಡ್ತಕ್ಕಂತ ಬೆನಿಫಿಟ್ ಏನಿದೆ ಕಂಪನಿ ಕೊಡ್ತಕ್ಕಂತ ಅಥವಾ ಎಂಪ್ಲಾಯರ್ ಕೊಡ್ತಕ್ಕಂತ ಬೆನಿಫಿಟ್ ಏನಿದೆ ಅದನ್ನ ಏನಂತ ಹೇಳ್ತೀವಿ ಅಲೋಯೆನ್ಸಸ್ ಅಂತ ಹೇಳ್ತೀವಿ ಇಟ್ ಈಸ್ ಎ ಕ್ಯಾಶ್ ಬೆನಿಫಿಟ್ ರಿಸೀವ್ ಬೈ ಎನ್ ಎಂಪ್ಲಾಯಿ ಫ್ರಮ್ ದ ಎಂಪ್ಲಾಯರ್ ಅಪಾರ್ಟ್ ಫ್ರಮ್ ದ ಬೇಸಿಕ್ ಸ್ಯಾಲರಿ ಅಪಾರ್ಟ್ ಫ್ರಮ್ ದ ಬೇಸಿಕ್ ಸ್ಯಾಲರಿ ನಿಮ್ಗೆ ಏನಾದರೂ ಕ್ಯಾಶ್ ಬೆನಿಫಿಟ್ ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಬೇಸಿಕ್ ಸ್ಯಾಲರಿನಲ್ಲಿ ಆಡ್ ಮಾಡಿ ಕೊಡ್ತಾ ಇದ್ರೆ ಅದನ್ನ ನಾವು ಅಲೋಯೆನ್ಸ್ ನಿಮ್ಗೆ ಗೊತ್ತಿರಬಹುದು ಡಿಆರ್ಎಸ್ ಅಲೋಯೆನ್ಸ್ ಡಿಎ ಅಂತ ಹೇಳ್ತೀವಿ ಏ ಡಿಎ ಜಾಸ್ತಿ ಆಗಿದೆ ನಿಮ್ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಈ ವರ್ಷ 5% ಡಿಎ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ ಡಿಎ ಅಂದ್ರೆ ಏನು ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಆ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟು ಜಾಸ್ತಿ ಆಗಿದೆ ಅಷ್ಟು ಅಮೌಂಟ್ ಆಫ್ ಇನ್ಕಮ್ ಅನ್ನ ಸ್ಯಾಲರಿಯನ್ನ ನಿಮ್ಗೆ ಜಾಸ್ತಿ ಮಾಡ್ತಾರೆ ನಿಮ್ ಕಂಪನಿಯವರು ಅಥವಾ ಎಂಪ್ಲಾಯರ್ ಅದೇ ತರದ್ದು ಅದೇ ತರ ಎಷ್ಟೊಂದು ಅಲೋಯೆನ್ಸಸ್ ಇದೆ ಹೌಸ್ ರೆಂಟ್ ಅಲೋಯೆನ್ಸ್ ಅಂತ ಇದೆ ಡಿಆರ್ಎಸ್ ಅಲೋಯೆನ್ಸ್ ಅಂತ ಇದೆ ಟ್ರಾವೆಲಿಂಗ್ ಅಲೋಯೆನ್ಸ್ ಅಂತ ಇದೆ ಟ್ರಾನ್ಸ್ಪೋರ್ಟೇಶನ್ ಅಲೋಯೆನ್ಸ್ ಎಜುಕೇಶನ್ ಅಲೋಯೆನ್ಸಸ್ ಲೈಕ್ ದಿಸ್ ದೇರ್ ಆರ್ ಪ್ಲೆಂಟಿ ಆಫ್ ಅಲೋಯೆನ್ಸಸ್ ಆರ್ ದೇರ್ ಈಗ ಒಬ್ಬ ಆರ್ಮಿ ಪರ್ಸನ್ ಬಾರ್ಡರ್ ಹೋಗಿ ಹಿಮಾಲಯ ಅದ ಕಡೆ ಚೈನಾ ಬಾರ್ಡರ್ ಕಡೆ ಹೋಗಿ ಕೆಲಸ ಮಾಡಬೇಕು ಅಲ್ಲಿ -5 -10 degrees ಇರುತ್ತೆ ಹೌದಾ ಅವನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನಲ್ಲ ಆ ತರ ವೆದರ್ ನಲ್ಲಿ ಕೆಲಸ ಮಾಡೋದಕ್ಕೆ ಅವನಿಗೆ ಬೇರೆ ಸ್ಪೆಷಲ್ ಅಲೋಯೆನ್ಸಸ್ ಕೊಡ್ತಾರೆ ಏನೇಳಿ ಸ್ಪೆಷಲ್ ಅಲೋಯೆನ್ಸಸ್ ಏನಿಲ್ಲ ಬಿಬಿಎಂಪಿ ಬರ್ತಾರೆ ಗೊತ್ತಾ ಸಿವರೇಜಸ್ ಕ್ಲೀನ್ ಮಾಡ್ತಾರಲ್ವಾ
ಸಿವರೇಜ್ ಅಂದ್ರೆ ಮೋರಿ ಕ್ಲೀನ್ ಮಾಡ್ತಾರಲ್ಲ ಆ ಪಾಪ ಮೋರಿ ಒಳಗಡೆ ನುಗ್ಗಿಬಿಟ್ಟು ಕಸ ಎಲ್ಲ ತೆಗೆದು ಪಾಪ ಇದೆಲ್ಲ ಮಾಡಬೇಕಾಗುತ್ತೆ ಅವರಿಗೆ ಅಂಡರ್ ಗ್ರೌಂಡ್ ಅಲೋಯೆನ್ಸ್ ಅಂತ ಕೊಡ್ತಾರೆ ಅರ್ಥ ಆಗ್ತಿದ್ಯಾ ಸೇ ಡೆಪ್ಯುಟೇಷನ್ ಅಲೋಯೆನ್ಸ್ ಅಂತ ಕೊಡ್ತಾರೆ ಈಗ ಯಾರು ನಮ್ಮ ಜಗದೀಶ್ ಏನು ಮಾಡ್ತಾ ಇದ್ದಾನೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಇದಕ್ಕೆ ಇದಂಗೆ ಯಾವ ಬೆಳಗಾವಿನಲ್ಲಿ ಅವನು ಒಂದು ಪ್ರಾಜೆಕ್ಟ್ ಇದೆ ನೀ ಅಲ್ಲಿ ಹೋಗಬೇಕಪ್ಪ ಅಂತ ಹೇಳಿದ್ರು ಇಲ್ಲಿ ಸ್ವಂತ ಮನೆ ಎಲ್ಲ ಇತ್ತು ಹೌದಾ ಇಲ್ಲಿ ಬಾಡಿಗೆ ಇರಲಿಲ್ಲ ಎಂತದೂ ಇರಲಿಲ್ಲ ಸಡನ್ ಆಗಿ ಒಂದು ಬೆಳಗಾಂಗೆ ಹೋಗ್ಬೇಕು ಅಂದ್ರೆ ಬೆಳಗಾಂ ಮನೆ ಸ್ವಂತ ಮನೆ ಇರುತ್ತಾ ಇಲ್ಲ ಆವಾಗ ಏನ್ ಮಾಡ್ತಾರೆ ನೋಡಪ್ಪ ನೀನ್ ಯಾವ್ದಾದ್ರು ಒಂದು ಹೋಟೆಲ್ ತಗೋ ಓಕೆನಾ ನಿನಗೆ ಅದೇನೇನ ಆಗುತ್ತೆ ನಾನು ಡೆಪ್ಯುಟೇಷನ್ ಅಲೋಯೆನ್ಸ್ ಇಲ್ಲಿಂದ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲೋಯೆನ್ಸ್ ಇಂದ ಹಿಡಿದು ನೀನು ಲಗೇಜ್ ಎಲ್ಲ ಎಲ್ಲ ಕಂಪ್ಲೀಟ್ ನಾನೇ ಕೊಡ್ತೀನಿ ಅಂತ ಕಂಪನಿ ಹೇಳ್ತಾರೆ ಆ ತರದ್ದೆಲ್ಲ ಏನಂತ ಹೇಳ್ತೀವಿ ಅಲೋಯೆನ್ಸಸ್ ಅಂತ ಹೇಳ್ತೀವಿ ಅದನ್ನ ಕ್ಯಾಶ್ ರೂಪದ ಕಂಪನಿ ಎಂಪ್ಲಾಯಿಗೆ ಕೊಡ್ತಕ್ಕಂತದ್ದು ನೆಕ್ಸ್ಟ್ ಎಂಟನೇ ಪಾಯಿಂಟ್ ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದನ್ನ ಪರ್ಕ್ಸ್ ಅಂತ ಹೇಳ್ತೀವಿ ಪರ್ಕ್ಸ್ ಅಂತ ಹೇಳಿದ್ರೆ ಪರ್ಕ್ ಚಾಕ್ಲೇಟ್ ಅಲ್ಲ ಸಿ ಪರ್ಕ್ಸ್ ಇಸ್ ನಥಿಂಗ್ ಬಟ್ ಫೆಸಿಲಿಟೀಸ್ ಅಮೆನಿಟೀಸ್ ಓಕೆನಾ ಫೆಸಿಲಿಟೀಸ್ ಅಮೆನಿಟೀಸ್ ಒಂದು ಕಂಪನಿ ಅವರ ಎಂಪ್ಲಾಯಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಫೆಸಿಲಿಟೀಸ್ ನಮ್ಮಲ್ಲಿ ದುಡ್ಡಲ್ಲ ಏನ್ ಕೊಡ್ತಾ ಇದೆ ಫೆಸಿಲಿಟಿ ಕೊಡ್ತಾ ಇದೆ ಸಿ ತಗೋ ನಾಗೇನಹಳ್ಳಿ ನಿಮ್ಗೊಂದು ಇರೋದಕ್ಕೆ ಒಂದು ನಮ್ಮ ಕ್ವಾರ್ಟರ್ಸ್ ಕೊಡ್ತಾ ಇದ್ದೀನಿ ತಗೋ ನಿಮ್ಗೊಂದು ಕಾರ್ ಕೊಡ್ತಾ ಇದ್ದೀನಿ ನಿಮ್ ಮನೆಗೆ ಹೋಮ್ ಅಪ್ಲೈಯನ್ಸಸ್ ಕೊಡ್ತಾ ಇದ್ದೀನಿ ಓಕೆನಾ ನಿಮ್ಗೊಂದು ಟೂ ವೀಲರ್ ಕೊಡ್ತಾ ಇದ್ದೀನಿ ಟೂ ವೀಲರ್ ತಗೊಳ್ಳೋದಕ್ಕೆ ಸಾಲ ಕೊಡ್ತೀನಿ ಅರ್ಥ ಆಗ್ತಿದ್ಯಾ ನಿಮ್ ಮಕ್ಕಳಿಗೆ ಓದೋದಕ್ಕೆ ನಮ್ ಸ್ಕೂಲ್ ಕಟ್ಟಿಸ್ತಾ ಇದ್ದೀನಿ ಸ್ಕೂಲ್ ಕಟ್ಟಿಸ್ತೀನಿ ತಗೋ ನಿಮ್ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀನಿ ನಮ್ ಗ್ಯಾಸ್ ಕಂಪನಿ ಶುಗರ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಪ್ರತಿ ತಿಂಗಳು 5-5 ಕೆಜಿ ಶುಗರ್ ಕೊಡ್ತೀನಿ ಸಬ್ಸಿಡೈಸ್ ರೇಟ್ ಅಲ್ಲಿ ಸಿ ಇದೆಲ್ಲ ಎಂತದಾಗುತ್ತೆ ಪರ್ಕ್ವಿಸಿಟ್ಸ್ ಆಗುತ್ತೆ ಸೊ ಮನೆ ಕೊಡ್ತಕ್ಕಂಥದ್ದು ಕಾರ್ ಕೊಡ್ತಕ್ಕಂಥದ್ದು ಮನೆ ಕೊಟ್ಟು ಅದರಲ್ಲಿ ಕೆಲಸಗಾರನ್ ಕೊಡ್ತಕ್ಕಂಥದ್ದು ಓಕೆನಾ ಸ್ವೀಪರ್ ಗಾರ್ಡ್ನರ್ ಓಕೆ ಕುಕ್ ಆ ತರದ್ದೆಲ್ಲ ಫೆಸಿಲಿಟೀಸ್ ಕೊಟ್ಟಾಗ ಅವೆಲ್ಲ ಕೂಡ ಪರ್ಕ್ವಿಸಿಟ್ಸ್ ಕಾರ್ ಕೊಟ್ಟು ಡ್ರೈವರ್ ಕೊಡದೆ ಇರಕ್ಕಾಗುತ್ತ ಡ್ರೈವರು ಕೊಟ್ರೆ ಇದೆಲ್ಲ ಎಂತದೆ ಅಂತ ಹೇಳ್ತೀವಿ ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ ಅದು ಕೂಡ ನಿಮ್ಗೆ ಬೆನಿಫಿಟ್ ಬರ್ತಾ ಇದೆ ತಾನೆ ಆ ಬೆನಿಫಿಟ್ ಅನ್ನ ನಾವು ಸ್ಯಾಲರಿನಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಅರ್ಥ ಆಗ್ತಿದ್ಯಪ್ಪ ಸೊ ದಿಸ್ ಈಸ್ ಅಲೋವೆನ್ಸಸ್ ಅಂಡ್ ಪರ್ಕ್ವಿಸಿಟ್ಸ್ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟ್ ಇದೆ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಾಫಿಟ್ಸ್ ಇನ್ ಲೀವ್ ಆಫ್ ಸ್ಯಾಲರಿ ಅಂತ ಹೇಳಿ ಪ್ರಾಫಿಟ್ಸ್ ಇನ್ ಲೀವ್ ಆಫ್ ಸ್ಯಾಲರಿ ಅಂದ್ರೆ ನಿಮ್ಗೆ ಸ್ಯಾಲರಿ ಬಿಟ್ಟು ಬೇರೆ ಬೆನಿಫಿಟ್ ಬರ್ತಾ ಇದೆ ಆ ಬೇರೆ ಬೆನಿಫಿಟ್ ಅನ್ನ ನಾನು ಪ್ರಾಫಿಟ್ ಅಂತ ಹೇಳ್ತೀನಿ ಇದರಲ್ಲಿ ಮೇಜರ್ ಆಗಿ ಬರ್ತಕ್ಕಂಥದ್ದು ಪ್ರಾವಿಡೆಂಟ್ ಫಂಡ್ ಪಿ ಎಫ್ ಅಂತ ಹೇಳ್ತೀನಿ ಏನದು ಏನಿದು ಪಿ ಎಫ್ ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನು ಸಿ ಇದು ರಿಟೈರ್ಮೆಂಟ್ ಅರೇಂಜ್ಮೆಂಟ್ ಪ್ಲಾನ್ ಅಂತ ಹೇಳ್ತೀನಿ ಈಗ ಒಬ್ಬ ಇಂಡಿವಿಜುವಲ್ ಸ್ಯಾಲರಿ ಕಂಪನಿ ಒಂದು ಕಂಪನಿಯಲ್ಲಿ ಎಂಪ್ಲಾಯಿ ಆದಾಗ ಅವನು ರಿಟೈರ್ ಆಗೋವರೆಗೂ ಪಾಪ ಅವನಿಗೆ ಸ್ಯಾಲರಿ ಬರ್ತಾ ಇರ್ತದೆ ಅವನ ಫ್ಯಾಮಿಲಿನ ಅವನು ದೇವಿಲ್ಲಿ ಹೌದಾ ಸಂಸಾರ ನಡೆಸ್ತಾ ಇರ್ತಾರೆ ಪಾಪ ಒಂದ್ಸಾರಿ ರಿಟೈರ್ಡ್ ಆಗ್ಬಿಟ್ರೆ ಏನ್ ಮಾಡೋದು ಹೌದಾ ರಿಟೈರ್ಡ್ ಆದ್ಮೇಲೆ ಅವನಿಗೆ ಲಂಸಮ್ ಆಗಿ ದುಡ್ಡು ಬೇಕಾದ್ರೆ ಅವನು ಏನ್ ಮಾಡಿರ್ತಾನೆ ಒಂದು ಅರೇಂಜ್ಮೆಂಟ್ ರಿಟೈರ್ಮೆಂಟ್ ಅರೇಂಜ್ಮೆಂಟ್ ಪ್ಲಾನ್ ಅನ್ನು ಮಾಡಿಕೊಂಡಿರ್ತಾನೆ ಆ ಪ್ಲಾನ್ ಯಾರು ಮಾಡಿರ್ತಾರೆ ಅವ್ರ ಕಂಪನಿಯವರು ಅವ್ರ ಎಂಪ್ಲಾಯರ್ ಮಾಡಿರ್ತಾರೆ ನೋಡಪ್ಪ ಪ್ರತಿ ತಿಂಗಳು ಸಂಬಳದಲ್ಲಿ ಒಂದಷ್ಟು ದುಡ್ಡನ್ನ ನೀನು ಆ ಫಂಡ್ಗೆ ಅಂತ ಹಾಕು ಯಾವ ಫಂಡ್ಗೆ ಪ್ರಾವಿಡೆಂಟ್ ಫಂಡ್ಗೆ ಅಂತ ಹಾಕು ನೀನ್ ಎಷ್ಟು ಹಾಕ್ತೀಯೋ ಅಷ್ಟು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಸಿ ನೀನು ಪ್ರಾವಿಡೆಂಟ್ ಫಂಡ್ ಹಾಕಿದ್ರೆ ಅದು ನಿನಗೆ ಸೇವಿಂಗ್ಸ್ ಕರೆಕ್ಟ್ ತಾನೆ ಎಸ್ ಅದ್ ನಾವು ಈಗ ಮನು ಒಂದು 10,000 ರೂಪಾಯಿ ತಿಂಗಳ ತಿಂಗಳ 2,000 ರೂಪಾಯಿ ಪ್ರಾವಿಡೆಂಟ್ ಫಂಡ್ ಹಾಕ್ತಾ ಇದ್ದಾನೆ ಅವನಿಗೆ ಸೇವಿಂಗ್ಸ್ ಅದು ರಿಟೈರ್ಮೆಂಟ್ ಆದ್ಮೇಲಿಂದ ಲಕ್ಷಗಳು ಲಕ್ಷಗಳು ಒಂದೇ ಸರಿ ಲಂಸಮಲ್ಲಿ ಬರುತ್ತೆ ಅವ್ನ್ ರಿಟೈರ್ಮೆಂಟ್ ಆದ್ಮೇಲೆ ಆರಾಮಾಗಿ ಅವ್ನ ಜೀವನ ಮಾಡ್ಕೊಳ್ಬಹುದು ಹೌದಾ ಆ ದುಡ್ಡು ನಾವೇನ್ ಹೇಳಲ್ಲ ಅದನ್ನ ಯಾಕೆಂದ್ರೆ ಇಟ್ ಈಸ್ ಸೇವಿಂಗ್ಸ್ ಫಂಡ್ ಬಟ್ ಅವನ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಕಂಪನಿ ಕೂಡ ಪ್ರತಿ ತಿಂಗಳು ಅಷ್ಟೇ ಹಾಕುತ್ತಂತೆ ಇವನ್ 2,000 ಹಾಕಿದ್ರೆ ಕಂಪನಿ 2,000 ಹಾಕ್ತಾ ಇದೆ ಆ ಕಂಪನಿ ಕೊಡ್ತಕ್ಕಂಥದ್ದು ನಿಮ್ಗೆ ಪ್ರಾಫಿಟ್ ಇನ್ ಲೀವ್ ಆಫ್ ಸ್ಯಾಲರಿ ಸ್ಯಾಲರಿ ಬಿಟ್ಟು ಅದು ಎಕ್ಸ್ಟ್ರಾ ಪ್ರಾಫಿಟ್ ಬರ್ತಾ ಇದೆ ಅದನ್ನ ನಾವು ಏನಂತ ಹೇಳ್ತೀವಿ ಇಟ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಸ್ಯಾಲರಿ ಅಂತ ಹೇಳ್ತೀವಿ ಕ್ಲಿಯರ್ ಎಲ್ಲರೂ ನೆಕ್ಸ್ಟ್ ಹತ್ತನೇದು ಏನಿದು ಟೆಂತ್ ಬಂದ್ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತೀವಿ ಏನಿದು ಈಗ ಪಾಪ ಮನು ಕೆಲಸ ಮಾಡ್ತಾ ಇದ್ದ ಸ್ಯಾಲರಿ ಬರ್ತಾ ಇತ್ತು 60 ವರ್ಷ ಆಗೋಯ್ತು 62 ವರ್ಷ ಆಗೋಯ್ತು
ನಮ್ಗೆ ನಮ್ ದೇಶದಲ್ಲಿ ಒಂದೊಂದು ಕಂಪನಿನಲ್ಲಿ ಒಂದೊಂದು ರಿಟೈರ್ಮೆಂಟ್ ಡೇಟ್ ಇದೆ ಹೌದಾ ಇಯರ್ ಇದೆ ಒಬ್ಬರಿಗೆ 60 ವರ್ಷ ಇನ್ನೊಬ್ಬರಿಗೆ 62 ವರ್ಷ ಗವರ್ಮೆಂಟ್ ಗಾದ್ರೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಗಾದ್ರೆ ಒಂದು ಈ ತರ ಇದೆ ಪೊಲೀಸ್ ಗಾದ್ರೆ ಒಂದು ಕರೆಕ್ಟ 62 ವರ್ಷಕ್ಕೆ ರಿಟೈರ್ಮೆಂಟ್ ಆಗೋದ 62 ವರ್ಷ ಆದ್ಮೇಲೆ ಅವನಿಗೆ ಆ 62 ವರ್ಷ ಕಂಟಿನ್ಯೂಸ್ ಆಗಿ ಎಷ್ಟು ವರ್ಷ ಸರ್ವಿಸ್ ಕೊಟ್ಟಿರ್ತಾನಲ್ಲ ಆ ಸರ್ವಿಸ್ ಗಾಗಿ ಆ ಕಂಪನಿ ಏನು ಮಾಡುತ್ತೆ ಒಂದಷ್ಟು ಬೆನಿಫಿಟ್ಸ್ ಅನ್ನು ಕೊಡುತ್ತೆ ಅದನ್ನೇ ನಾವೇನು ಅಂತ ಹೇಳ್ತೀವಿ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಯಾವುದೇದಾಗಿರಬಹುದು ಪೆನ್ಷನ್ ಆಗಿದೆ ವೆರಿ ಗುಡ್ ಆಮೇಲೆ ಪೆನ್ಷನ್ ಬಿಟ್ಟು ಗ್ರಾಚುಟಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅದನ್ನ ಏನ್ ಸರ್ ಗ್ರಾಚುಟಿ ಅಂತ ಹೇಳಿದ್ರೆ ಅದೇ ತುಂಬಾ ವರ್ಷ ಕೆಲಸ ಮಾಡಿರೋದಕ್ಕೆ ಕಂಪನಿ ಅವನಿಗೆ ತುಂಬಾ ಏನಾಗಿರುತ್ತೆ ರಿಗಾರ್ಡ್ಸ್ ಕೊಟ್ಟು ಹೌದಾ ವಿತ್ ಗ್ರಾಚುಟಿ ವಿತ್ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ ಏನೋ ಗ್ರಾಟಿಟ್ಯೂಡ್ ಅಲ್ಲಿ ಒಂದು ಲಂಸಮ್ ಆಗಿ ಒಂದಷ್ಟು ದುಡ್ಡನ್ನ ಕೊಡ್ತಾರೆ ಕರೆಕ್ಟಾ ಅದು ಕಂಪನಿಗೆ ಅವನಿಗೆ ಫ್ರೀ ಆಗಿ ಕೊಡೋದ್ರಿಂದ ಅದನ್ನು ಕೂಡ ನಾವು ಪಾರ್ಟ್ ಆಫ್ ದ ಸ್ಯಾಲರಿ ಅಂತ ಹೇಳ್ತೀವಿ ಅದೇ ತರ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ ಲೀವ್ ಸ್ಯಾಲರಿ ಅಂತ ಹೇಳ್ತೀವಿ ಆ ಪಾಯಿಂಟ್ ಬಂದಾಗ ಹೇಳ್ತೀನಿ ಇವೆರಡು ಈಸಿಯಾಗಿ ಅರ್ಥ ಆಗುತ್ತೆ ಪೆನ್ಷನ್ ಮತ್ತೆ ಗ್ರಾಚುಟಿ ಇದು ಕೂಡ ರಿಟೈರ್ಮೆಂಟ್ ಬೆನಿಫಿಟ್ ಆಗಿರುತ್ತೆ ನೋಡಿ ಇಷ್ಟು ಸೇರಿದ್ರೆ ಬರ್ತಕ್ಕಂಥದ್ದನ್ನ ಏನಂತ ಹೇಳ್ತೀವಿ ಸ್ಯಾಲರಿ ಅರ್ಥ ಆಗ್ತಿದ್ಯಾ ಸ್ಯಾಲರಿ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಬೇಸಿಕ್ ಸ್ಯಾಲರಿ ಇಟ್ ಈಸ್ ಇನ್ಕ್ಲೂಡಿಂಗ್ ಆಲ್ ದೀಸ್ 10 ಕಾಂಪೋನೆಂಟ್ಸ್ ಕ್ಲಿಯರ್ ಆ ಎಲ್ಲರಿಗೂ ಸರ್ ಇಷ್ಟು ಕ್ಲೀನ್ ಆಗಿ ಅರ್ಥ ಮಾಡಿ ಇಲ್ಲಿ ನಮಗೆ ಬೇಸಿಕ್ ಸ್ಯಾಲರಿ ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಗೊತ್ತಾಗಿದೆ ಬೋನಸ್ ಅವಶ್ಯಕತೆ ಇಲ್ಲ ಕಮಿಷನ್ 1 ಪಾಯಿಂಟ್ ಅಲ್ಲಿ ಆಗೋಯ್ತು ಅರಿಯರ್ಸ್ ಅಡ್ವಾನ್ಸ್ ಸರೆಂಡರ್ ಇಷ್ಟು ಮುಗಿಯಿತು ಆದ್ರೆ ಮೇಜರ್ ಇಂಪಾರ್ಟೆಂಟ್ ನಮಗೆ ನಾಲ್ಕು ಕಾನ್ಸೆಪ್ಟ್ಸ್ ಬರುತ್ತೆ ಯಾವ್ದಾದ್ರು ಅಲವೆನ್ಸಸ್ ಪರ್ಕ್ವಿಸಿಟ್ಸ್ ಪ್ರಾಫಿಟ್ಸ್ ಇನ್ ಯುವರ್ ಸ್ಯಾಲರಿ ಅಂಡ್ ರಿಟೈರ್ಮೆಂಟ್ ಬೆನಿಫಿಟ್ ಈ ನಾಲ್ಕರಲ್ಲಿ ಒಂದು 40 ರೂಲ್ಸ್ ಇರುತ್ತೆ ಎಷ್ಟು ರೂಲ್ಸ್ ಇರುತ್ತೆ ಒಂದೊಂದರಲ್ಲಿ 10 ರೂಲ್ಸ್ ಅಂದ್ರೆ 40 ರೂಲ್ಸ್ ಇರುತ್ತೆ ಆ 40 ರೂಲ್ಸ್ ಅನ್ನ ಕ್ಲೀನ್ ಆಗಿ ಜ್ಞಾಪಕ ಇಟ್ಕೊಂಡ್ರೆ ನಮ್ 40 ಮಾರ್ಕ್ಸ್ ಬರುತ್ತೆ ಒಂದೊಂದು ರೂಲ್ ಒಂದೊಂದು ಮಾರ್ಕ್ ಅಂತ ಅನ್ಕೋ ಕ್ಲಿಯರಾ ಸೊ ನೆಕ್ಸ್ಟ್ ನಾವು ಅಲವೆನ್ಸಸ್ ಬಗ್ಗೆ ಒಂದು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಮುಂದಕ್ಕೆ ಆಮೇಲೆ ಓಕೆನಾ ಥ್ಯಾಂಕ್ ಯು